ಕರ್ಫ್ಯೂ ಹಿನ್ನೆಲೆ ಫ್ಲವರ್ ಮಾರ್ಕೆಟ್ ಫುಲ್ ಡೌನ್. ಗದಗ್ ನಗರದ ಬ್ಯಾಂಕ್ ರಸ್ತೆಯಲ್ಲಿರುವ ಫ್ಲವರ್ ಮಾರ್ಕೆಟ್ ಎರಡನೇ ವಾರ ನಷ್ಟ ಅನುಭವಿಸುತ್ತಿದ್ದೇವೆ ಅಂತಿದ್ದಾರೆ ಗದಗ್ ಹೂ ವ್ಯಾಪಾರಿಗಳು. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ಹೂವು ಖರೀದಿಗೆ ಮುಂದಾಗದ ಜನತೆ ಜನ ಭಯಗೊಂಡಿದ್ದಾರೆ, ವ್ಯಾಪಾರಕ್ಕೆ ಹೊರಗೆ ಬರ್ತಿಲ್ಲ. ಸಭೆ ಸಮಾರಂಭ ಜಾತ್ರೆಗಳನ್ನ ಸರ್ಕಾರ ರದ್ದು ಮಾಡಿದೆ. ದಿನಾಲು ಹೂವು ತೆಗೆದುಕೊಂಡು ಬಂದು ವ್ಯಾಪಾರವಿಲ್ಲದೆ ವಾಪಸ್ ಹೋಗುತ್ತಿದ್ದೇವೆ. ಹೂ ವ್ಯಾಪಾರಸ್ಥರಿಗೆ ಪರಿಹಾರ ಕೊಡಿ ಅಂತಿದ್ದಾರೆ ಫ್ಲವರ್ ಮಾರ್ಕೆಟ್ ವ್ಯಾಪಾರಸ್ಥರು. ವೀಕೆಂಡ್ ಕರ್ಫ್ಯೂಯಿಂದ ಸುಮಾರು ಇದೆ ಎರಡನೇ ವಾರ ನಮ್ಮ ಹೂ ಮಾರಾಟಗಾರರಿಗೂ ಸಾಕಷ್ಟು ನಷ್ಟ. ನಾವು ಬಹಳಷ್ಟು ತೊಂದರೆಯಲ್ಲಿದ್ದೀವಿ. ಎರಡು ವಾರದಿಂದ ಇದು ಬ್ಯಾಂಕ್ ರೋಡಲ್ಲಿ ಜನದಟ್ಟಣೆ ಇದು ರಸ್ತೆ. ಇಲ್ಲಿ ದಿನನಿತ್ಯ ಜನ ಹಳ್ಳಿಯಿಂದ ಪೇಟೆಯಿಂದ ಸಾಕಷ್ಟು ಜನ ಬರ್ತಾರೆ. ಇವ್ರು ಬಂದರೂ ಕೂಡ ನಮ್ಮ ವ್ಯಾಪಾರ ಆಗೋದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಎರಡು ವಾರ ಆದ್ದು ಜನ ಹೆದರಿದ್ದಾರೆ. ಯಾರೂ ಕೂಡ ವೀಕೆಂಡ್ ಕೂಡ ಜನ ಕೂಡ ಬರ್ತಾ ಇಲ್ಲ. ಹೀಗಾಗಿ ನಾವು ದಿನನಿತ್ಯ ಏನು ಹೂ ತೊಗೊಂಡ್ಬಿಡ್ತೀವಿ, ಆ ಹೂ ನಾವು ವ್ಯಾಪಾರ ಕೂಡ ಏನು ವ್ಯಾಪಾರ ಇಲ್ಲ, ನಷ್ಟದಲ್ಲಿ ಹೊಂಟಿದ್ವಿ. ಸುಮಾರು ಬೆಳಗ್ಗೆ ಹೂ ತೊಗೊಂಡ್ರು, ಸಾಯಂಕಾಲ ನಾವು ಖಾಲಿ ಹೋಗೋದು, ಇದು ಕೊಳತು ಹೋಗ್ಬಿಡ್ದು ಹೂ. ಮತ್ತು ಮರ ಸರ್ ಸರ್ಕಾರ ಕೂಡ ಎಲ್ಲ ಜಾತ್ರೆ ನಿಷೇಧ ಮಾಡಿದೆ. ಸರ್ಕಾರ ಕಾರ್ಯಕ್ರಮ ಇಲ್ಲ, ಸಭೆ ಸಮಾರಂಭ ಇಲ್ಲ. ಹೀಗಾಗಿ ಯಾವುದೇ ರೀತಿಯಿಂದ ನಮಗೆ ವ್ಯಾಪಾರ ಇಲ್ಲ. ಇದರಿಂದ ನಾವು ಭಾಳಷ್ಟು ತೊಂದರೆಗಳಾಗಿದ್ದೀವಿ. ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ನಮಗೇನು ಅದಕ್ಕೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ನಿಮ್ಗೆ ಈ ಮುಖಾಂತರ ಕೇಳ್ಕೊತೀನಿ ಸರ್ಕಾರಕ್ಕೆ. ಹೌದು ಸರ್, ಈ ಎರಡು ವಾರ ಆಯಿತು, ನಾವು ಏನು ಮಾಲು ತುಂಬಿಡ್ತೀವಿ, ಅದು ಚೆನ್ನಾಗೂ ಬರೋಂಗಿಲ್ಲ ಅಂದರೆ ಅದು ಮಾಲೆಯಲ್ಲಿ ಸಲಾಗ ಸರ್. ಹೀಗಾಗಿ ನಮ್ಮದು ನಷ್ಟದಲ್ಲಿ ಹೊಂಟಿದ್ವಿ. ಎರಡು ವಾರ ಬೇಕಾದರೆ ನಾವು ಸಾಕಷ್ಟು ತೊಂದರೆ ಇದ್ದೀವಿ. ಸರ್ಕಾರ ಈ ಕಡೆ ಸ್ವಲ್ಪ ಗಮನ ಹರಿಸಿ ನಮ್ಗೆ ಹೂವಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ. ಮೊಹಮ್ಮದ್ ಜಫರ್ ಡಲಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.